ಎತ್ತಿನ ಬಂಡಿ ಏರಿ ಬಂದು ಕಬ್ಬು ನಾಟಿ ಮಾಡಿದ ಸಚಿವರು ಹಸಿರು ಶಾಲು ಹೊದ್ದು ಎತ್ತಿನ ಬಂಡಿ ಏರಿ ಬಂದ ಕೃಷಿ ಸಚಿವ ಬಿಸಿ ಪಾಟೀಲ್ ಅವರು ಕಬ್ಬು ನಾಟಿ ಮಾಡುತ್ತಿದ್ದಂತೆ ಎಲ್ಲೆಡೆ ಜೈ ಜವಾನ್ ಜೈ ಕಿಸಾನ್ ಘೋಷಣೆಗಳು ಮೊಳಗಿದವು ಭೀವ್ಸಿ ಗ್ರಾಮದ ಥಳೋಬಾ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಎತ್ತಿನ ಬಂಡಿ ಏರಿದ ಬಿಸಿ ಪಾಟೀಲ್ ಅವರನ್ನು ಝಾಂಜ್ ಡೊಳ್ಳು ಮತ್ತಿತರ ವಾದ್ಯ ಮೇಳದೊಂದಿಗೆ ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗಲಾಯಿತು ಭಿವಸಿ ಗ್ರಾಮದವರಾದ ಮುಜರಾಯಿ ಹಜ್ ಮತ್ತು ವಕ್ ಖಾತೆ ಸಚಿವೆ ಶಶಿಕಲಾ ಜೊಲ್ಲೆ ಚುಕ್ಕೋಡಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೃಷಿ ಸಚಿವ ಬಿಸಿ ಪಾಟೀಲ್ ಅವರ ಜೊತೆ ಎತ್ತಿನ ಬಂಡಿ ಏರಿ ಸಾಥ್ ನೀಡಿದರು ಪೂರ್ಣ ಕುಂಭವತ್ತ ನೂರಾರು ಮಹಿಳೆಯರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಗ್ರಾಮದಲ್ಲಿ ಮನೆಗಳ ಮುಂದೆ ಬಣ್ಣ ಬಣ್ಣದ ರಂಗೋಲಿ ಬಿಡಿಸಿ ತೋರಣ ಕಟ್ಟಿದ್ದರಿಂದ ಇಡೀ ಊರಿನಲ್ಲಿ ಹಬ್ಬದ ಸಂಭ್ರಮ ಕಂಡುಬಂದಿತು ರೈತರು ಮುಖ್ಯ ಬೆಳೆಯ ಜೊತೆಗೆ ಇತರೆ ಉಪ ಬೆಳೆಗಳನ್ನು ಬೆಳೆಯಬೇಕು ಇದಲ್ಲದೆ ಹೈನುಗಾರಿಕೆ ಕುರಿ ಸಾಕಾಣಿಕೆ ಜೇನು ಸಾಕಾಣಿಕೆ ಮತ್ತಿತರ ಉಪಕಸುಬುಗಳನ್ನು ಮಾಡುವ ಮೂಲಕ ಆರ್ಥಿಕವಾಗಿ ಸದೃಢರಾಗಬೇಕೆಂದು ಕೃಷಿ ಸಚಿವ ಬಿಸಿ ಪಾಟೀಲ್ ರೈತರಿಗೆ ಕರೆ ನೀಡಿದರು ರೈತರೊಂದಿಗೆ ಒಂದು ದಿನ ಕಾರ್ಯಕ್ರಮದ ಅಂಗವಾಗಿ ನಿಪ್ಪಾಣಿ ತಾಲೂಕಿನ ಭಿವ್ಸಿ ಗ್ರಾಮದ ನರಸೇ ಯಶವಂತ್ ಚೌಗ್ಲೆ ಅವರ ಜಮೀನಿನಲ್ಲಿ ಮಂಗಳವಾರ ಕಬ್ಬಿನ ಬೆಳೆಯ ವಿವಿಧ ನಾಟಿ ಪದ್ಧತಿಗಳ ಪ್ರಾತ್ಯಕ್ಷಿಕೆ ಹಾಗೂ ರೈತರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಆಹಾರ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಸರ್ಕಾರ ಸಬ್ಸಿಡಿ ಒದಗಿಸಿ ರೈತರ ಕೈ ಬಲಪಡಿಸುತ್ತಿದೆ ಆದ್ದರಿಂದ ಕೃಷಿ ಉಪಕಸುಬುಗಳ ಜೊತೆಗೆ ಮಾರುಕಟ್ಟೆಗೆ ತಕ್ಕಂತೆ ಆಹಾರ ಸಂಸ್ಕರಣಾ ಪದ್ಧತಿಯನ್ನು ರೈತರು ರೂಢಿಸಿಕೊಳ್ಳಬೇಕೆಂದು ಹೇಳಿದರು ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡರೆ ರೈತರು ಆರ್ಥಿಕ ಸ್ವಾವಲಂಬನೆ ಸಾಧ್ಯವಾಗುತ್ತದೆ ಒಂದು ವೇಳೆ ನಷ್ಟವಾದರೆ ಇನ್ನೊಂದು ಬೆಳೆ ಕೈ ಹಿಡಿಯುತ್ತದೆ ಕುರಿ ಸಾಕಾಣಿಕೆ ಕೂಡ ಲಾಭವಾಗಿದೆ ಹೈನುಗಾರಿಕೆ ಕುರಿ ಸಾಕಾಣಿಕೆ ಜೇನು ಸಾಕಾಣಿಕೆ ಮತ್ತಿತರ ಪರ್ಯಾಯ ಸಾಧ್ಯತೆಗಳು ಮತ್ತು ಉಪಕಸುಬುಗಳ ಕುರಿತು ರೈತರು ಗಮನಹರಿಸಬೇಕೆಂದು ತಿಳಿಸಿದರು ವಿದ್ಯುತ್ ಸಮಸ್ಯೆ ನಿವಾರಣೆಗೆ ಕ್ರಮ ತೆಗೆದುಕೊಳ್ಳುವ ಭರವಸೆ ನೀಡಿದರು ಕೃಷಿ ಪದವಿ ಕಾಲೇಜುಗಳಲ್ಲಿ ರೈತರ ಮಕ್ಕಳ ಪ್ರವೇಶ ಕಲ್ಪಿಸಲು ಮೀಸಲಾತಿ ಪ್ರಮಾಣ ಹೆಚ್ಚಿಸಲಾಗಿದೆ ಇದಲ್ಲದೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ರೈತರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡುವ ಮೂಲಕ ರೈತರ ನೆರವಿಗೆ ಮುಂದಾಗಿದ್ದಾರೆ ಒಟ್ಟಾರೆ ರೈತ ಸಮುದಾಯದ ಅಭಿವೃದ್ಧಿಗೆ ಸರ್ಕಾರ ಬದ್ಧವಿದೆ ಎಂದರು ದಿನ ಕಾರ್ಯಕ್ರಮದ ಉದ್ದೇಶ ನೀವೆಲ್ಲ ಸರ್ಕಾರ ಹುಡ್ಕೊಂಡು ಹೋಗ್ಬೇಕು ಬೆಳಗಾಂಗೆ ಹೋಗ್ಬೇಕು ಹೋಗ್ಬೇಕು ಏನಾರು ಇದ್ರೆ ಮಂತ್ರಿಗಳನ್ನ ಭೇಟಿ ಮಾಡಬೇಕು ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕು ಆದ್ರೆ ಬೆಂಗಳೂರಿಗೆ ಹೋದ್ಮೇಲೆ ಅವರು ಸಿಗ್ತಾರೋ ಇಲ್ಲೋ ಆದ್ರೆ ನಿಮ್ಮ ಸಮಸ್ಯೆಗಳಿಗೆ ಏನು ಪರಿಹಾರ ಸಿಗೋದಿಲ್ಲ ಅದಕ್ಕೆ ಸರ್ಕಾರವನ್ನೇ ನಿಮ್ಮ ಮನೆ ಬಾಗಿಲಿಗೆ ಕರ್ಕೊಂಡು ಕೆಲಸ ರೈತರ ಹೊಲಕ್ಕೆ ಸರ್ಕಾರ ಕರ್ಕೊಂಡು ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ರೈತರಿಗೆ ಇವತ್ತು ಹೇಳಿದರು ನಮ್ಮ ಸಹೋದರಿ ಮಾತ್ರ ರೈತರು ಭಾರತ ದೇಶದ ಬೆನ್ನೆಲುಬು ಬ್ಯಾಕ್ ಬೋನ್ ಆಫ್ ಇಂಡಿಯಾ ಬಟ್ ರೈತರಿಗೆ ನಮ್ಮಲ್ಲಿ ಕೃಷಿ ಉತ್ಪಾದನೆ ಆಗಿದೆ ಕೃಷಿಯಲ್ಲಿ ನಾವು ಅಭಿವೃದ್ಧಿ ಆಗಿದ್ದೀವಿ ಆದರೆ ಕೃಷಿಕರು ಉದ್ಧಾರ ಆಗಿಲ್ಲ ಇನ್ನೂ ಕೂಡ ಕಷ್ಟದಲ್ಲಿ ಕಾಲವನ್ನು ಕಳೆಯುವಂಥ ದಿನಗಳು ನಮ್ಮಲ್ಲಿ ಇದ್ದಾವೆ ಇದಕ್ಕೆ ಕಾರಣವನ್ನು ಹುಡುಕಬೇಕು ಅದಕ್ಕೆ ಸಮಸ್ಯೆಗಳನ್ನು ತಿಳ್ಕೊಬೇಕು ಅಂತ ಹೇಳಿ ನಾನು ಏನು ಪ್ರತಿ ಜಿಲ್ಲೆಗೆ ಕಳೆದ ನವಂಬರ್ ಹದಿನಾಲ್ಕರಿಂದ ಪ್ರಾರಂಭ ಮಂಡ್ಯದಿಂದ ಪ್ರಾರಂಭ ಮಾಡಿ ಇವತ್ತು ನಿಪ್ಪಾಣಿಗೆ ಮಾಡ್ತಾ ಇದ್ದೀವಿ ನಲವತ್ತೆಂಟು ಸಾವಿರ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಹಣ ಹೋಗ್ತಾ ಇದೆ ಅದು ಎಷ್ಟು ಹಣ ಆಗಿದೆ ಅಂತ ಹೇಳಿದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೂ ಒಂದು ಸಾವಿರದ ತೊಂಬತ್ತು ಕೋಟಿ ರೂಪಾಯಿ ಈ ಬೆಳಗಾಂ ಜಿಲ್ಲೆಗೆ ಬಂದಿದೆ ಒಂದು ಸಾವಿರದ ತೊಂಬತ್ತು ಕೋಟಿ ರೂಪಾಯಿ ಮೊನ್ನೆ ಬಜೆಟಲ್ಲಿ ಮುಖ್ಯಮಂತ್ರಿಗಳ ಯಡಿಯೂರಪ್ಪನವರು ಒಂದು ಘೋಷಣೆ ಮಾಡಿದ್ರು ಮೊದಲು ಈ ಅಗ್ರಿಕಲ್ಚರ್ ಕಾಲೇಜನ್ನು ಕೇಳಿದ್ರು ಅಗ್ರಿಕಲ್ಚರ್ ಕಾಲೇಜಲ್ಲಿ ನಲವತ್ತು ಪರ್ಸೆಂಟ್ ರಿಸರ್ವೇಷನ್ ಇತ್ತು ಇಷ್ಟುವರೆಗೂ ನಲವತ್ತು ಪರ್ಸೆಂಟ್ ರೈತರ ಮಕ್ಕಳಿಗಿತ್ತು ಅದನ್ನು ನಲವತ್ತು ಪರ್ಸೆಂಟಿಂದ ಐವತ್ತು ಪರ್ಸೆಂಟ್ಗೆ ನಾವು ಅನ್ನು ಜಾಸ್ತಿ ಮಾಡಿದ್ದೆವು ಅದಾದ ಮೇಲೆ ಮೊನ್ನೆ ತಾನೆ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾದ ತಕ್ಷಣ ರೈತರ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ಪನ್ನು ಕೊಡುವಂಥ ಕೆಲಸ ಇಡೀ ಭಾರತ ದೇಶದಲ್ಲಿ ಯಾರೂ ರಾಜ್ಯಗಳು ಕೊಟ್ಟಿಲ್ಲ ಅಲ್ಲಿ ಒಂದು ವಿನಂತಿ ಏನಂತ ಹೇಳಿದರೆ ತಾವು ಉತ್ತಮ ಇದು ಭಾಳ ಜನ ನನಗೆ ಖುಷಿ ಆಗ್ತದೆ ಅಂದರೆ ಮಣ್ಣು ಭಾಳ ಫಲವತ್ತಾದಂಥ ಭೂಮಿ ಇತ್ತು ಬಂಗಾರ ಇದ್ದಂಗೆ ಇದೆ ಮಣ್ಣು ನೋಡಿದರೆ ಇದರಲ್ಲಿ ತಾವು ಭಾಳ ಉತ್ತಮವಾಗಿ ನಿನ್ನೆ ನಾನು ಬೆಳಗಾವಿಂದ ಬರಬೇಕಾದ್ರೆ ಗುಡ್ಡ ಹೇಳಿದ ತಕ್ಷಣ ನಿಪ್ಪಾಣಿ ಕಾಣ್ತು ಒಂಥರ ಫಾರಿನ್ ಕಂಟ್ರಿ ಕಂಡಂಗೆ ಕಾಣ್ತಂಗೆ ಅಂಥ ಇದ್ದೀರಿ ನೀವೆಲ್ಲ ಅದೇ ರೀತಿ ನೀವು ಇನ್ನೂ ನಿಮ್ಮ ಜೀವನವನ್ನು ಆರ್ಥಿಕ ಸಬಲತೆಯನ್ನು ಮಾಡ್ಕೋಬೇಕು ರೈತರು ತನ್ನ ಮೂಲಕ ಸ್ವಾವಲಂಬನೆಯನ್ನು ಸಾಧಿಸಿ ನಿಮ್ಮ ಮಕ್ಕಳ ಮತ್ತು ನಿಮ್ಮ ಜೀವನವನ್ನು ಕಟ್ಕೊಳ್ಳುವಂಥ ಕೆಲಸ ಆಗಬೇಕು ಅಂತ ಹೇಳಿ ನಾನು ಆಶಿಸಿ ಇವತ್ತು ಬಿವಿಸಿ ಗ್ರಾಮದಲ್ಲಿ ಅದರಲ್ಲಿ ವಿಶೇಷವಾಗಿ ಶಶಿಕಲಾ ಅವರ ಒಂದು ತವರು ಮನೆ ಹುಟ್ಟು ಮನೆ ಉಡುಗೊರೆಯನ್ನು ಅವರಿಗೆ ಚೆನ್ನಾಗಿ ಕೊಟ್ಟಿದ್ದೀರಿ ಇನ್ನೂ ಅವರಿಗೆ ನೀವು ಬಲಪಡಿಸ್ಬೇಕು ಅವರಿಗೆ ಇನ್ನೂ ಶಕ್ತಿಯನ್ನು ಕೊಡಬೇಕು ಭಾಳ ಅತ್ಯುತ್ತಮವಾದಂಥ ಕಾರ್ಯವನ್ನು ನಿರ್ವಹಿಸುವಂಥವ್ರು ಇದಕ್ಕೂ ಮುಂಚೆ ಮಾತನಾಡಿದ ನಿಪ್ಪಾನಿಯ ಭೀಶಿ ಗ್ರಾಮದವರೇ ಆಗಿರುವ ಮುಜರಾಯಿ ಹಜ್ ಹಾಗೂ ವಕ್ ಖಾತೆ ಸಚಿವೆ ಶಶಿಕಲಾ ಜೊಲ್ಲೆ ರೈತರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವುಗಳ ಪರಿಹಾರದ ನಿಟ್ಟಿನಲ್ಲಿ ರೈತರಿಗಾಗಿ ಒಂದು ದಿನ ಕಳೆಯುತ್ತಿರುವುದು ಅರ್ಥಪೂರ್ಣವಾಗಿದೆ ಎಂದರು ಸ್ವತಃ ಕೃಷಿ ಸಚಿವರೇ ರೈತರ ಮನೆಯಂಗಳಕ್ಕೆ ಬಂದು ಅವರೊಂದಿಗೆ ಮುಕ್ತವಾಗಿ ಸಂವಾದ ನಡೆಸುವ ಮೂಲಕ ಕೃಷಿಕರ ಸಮಸ್ಯೆ ನಿವಾರಣೆಗೆ ಅನುಕೂಲವಾಗಲಿದೆ ನಿಪ್ಪಾನಿ ಕ್ಷೇತ್ರ ಐದಾರು ವರ್ಷಗಳಿಂದ ಪ್ರವಾಹಕ್ಕೆ ತುತ್ತಾದ ಪರಿಣಾಮ ರೈತರು ಕಷ್ಟದಲ್ಲಿದ್ದಾರೆ ಗಡಿ ಭಾಗ ಆಗಿರುವುದರಿಂದ ಇಲ್ಲಿನ ರೈತರಿಗೆ ಹೆಚ್ಚಿನ ನೆರವು ಅಗತ್ಯವಿದೆ ಎಂದರು ಗಡಿ ಭಾಗವಾಗಿರುವ ನಿಪ್ಪಾನಿ ಭಾಗದಲ್ಲಿ ಕೃಷಿ ಪದವಿ ಕಾಲೇಜು ಸ್ಥಾಪಿಸುವ ಅಗತ್ಯವಿದೆ ಎಂದು ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು ರೈತರು ನಮ್ಮ ಭಾರತ ದೇಶದ ಬೆನ್ನೆಲುಬು ಅಂತ ನಾವೆಲ್ಲರೂ ಹೇಳ್ತೀವಿ ಅನೇಕ ವರ್ಷಗಳಿಂದ ಹೇಳಿಕೊಂಡು ಬಂದಿದ್ದೀವಿ ಭಾರತ ಆದಷ್ಟು ಹೆಚ್ಚು ಪ್ರಮಾಣದಲ್ಲಿ ರೈತ ಕುಟುಂಬದವರು ರೈತರಿಂದ ಇರುವಂತಹ ನಮ್ಮ ಗ್ರಾಮೀಣ ಪ್ರದೇಶ ಅಂತ ಹೇಳ್ತಾ ಇದ್ವಿ ಆದರೆ ಇಲ್ಲಿವರೆಗೂ ಕೂಡ ರೈತರ ಬಗ್ಗೆ ಮಾತಾಡಿದ್ವಿ ಭಾರತದ ಬೆನ್ನೆಲುಬು ಅಂತ ಅಂದ್ಕೊಂಡ್ವಿ ಎಷ್ಟೋ ಸರ್ಕಾರಗಳು ಬಂತು ಕೇಂದ್ರದಲ್ಲೂ ಕೂಡ ಎಷ್ಟೋ ಸರ್ಕಾರಗಳು ಬಂದು ಹೋಯಿತು ಆದರೆ ರೈತರಿಗೋಸ್ಕರ ವಿಶೇಷವಾಗಿ ಒಂದು ಏನಾದರೂ ಕ್ರಾಂತಿಯನ್ನು ಮಾಡಿರುವಂತಹ ದಿನಗಳು ಇತ್ತು ಅಂತಂದರೆ ಅದು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಮತ್ತು ಕರ್ನಾಟಕ ಘನ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪಾಜಿ ಅವರು ಮತ್ತು ಇಂದಿನ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರ ಮತ್ತು ಬಿ ಸಿ ಪಾಟೀಲ್ ಅಣ್ಣವರ ಒಂದು ನೇತೃತ್ವದಲ್ಲಿ ಮತ್ತು ಕಾಲದಲ್ಲಿ ಅಂತ ಹೇಳೋದಕ್ಕೆ ನನಗೆ ಬಹಳಷ್ಟು ಸಂತೋಷ ಆಗ್ತದೆ ಹೆಮ್ಮೆ ಆಗ್ತದೆ ಮತ್ತ ಒಬ್ಬ ಕೃಷಿ ಸಚಿವರಾಗಿ ರೈತರ ಅಂಗಳಕ್ಕೆ ಹೋಗಿ ರೈತರ ಸಮಸ್ಯೆಗಳನ್ನು ಕೇಳ್ಕೊವಂಥದ್ದು ಇದು ಬಹಳ ಪರಿಣಾಮಕಾರಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಹಾಗಾಗಿ ಇವತ್ತು ಬೀಶಿ ಗ್ರಾಮದಲ್ಲಿ ಇವತ್ತು ನಿಮ್ಮನ್ನೆಲ್ಲ ನೋಡಿ ಭಾಳಷ್ಟು ಖುಷಿಪಟ್ಟರು ಕರ್ನಾಟಕದಲ್ಲಿ ಇದು ನಿಪ್ಪಾಣಿ ಇದು ನಿಮ್ಮ ಸ್ವಂತ ತಂಗಿಯ ಒಂದು ಕ್ಷೇತ್ರ ಅಂತ ತಿಳ್ಕೊಂಡು ಹೆಚ್ಚಿನ ಒಂದು ರೈತರಿಗೋಸ್ಕರ ಏನೇನೋ ಇದೆಯೋ ಅದು ನಿಪ್ಪಾಣಿಗೂ ಕೂಡ ತಾವು ಕೊಡಬೇಕು ಅನ್ನುವಂಥ ಕಳಕಳಿಯ ವಿನಂತಿಯನ್ನು ಮಾಡ್ತಾ